ರಾತ್ರಿ ಮ್ಯಾಚ್ ಇದು ದುಡ್ಡೇ ಕೊಟ್ಟಿಲ್ಲ ನೀವು. ಅಯ್ಯ, 100 ರೂಪಾಯಿಗೆ 100 ಸಲಿ ಕೇಳ್ತಿರಲ್ರಿ, ತಗೊಳ್ಳಿ ನಿಮ್ 100 ರೂಪಾಯಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ತ್ರಿವಿಕ್ರಮ ಚಿತ್ರದ ನಿರ್ದೇಶಕ ಸಹನಾ ಮೂರ್ತಿ ಮಾತಾಡ್ತಾ ಇದ್ದೀನಿ. ಸೊ ಒಂದು ಖುಷಿ ವಿಚಾರ ಏನು ಅಂತಂದರೆ, ನಮ್ಮ ಕುಮಾರ್ ಅವರು ನನ್ನ ತುಂಬ ಆತ್ಮೀಯರು. ಅವರು ಇದಕ್ಕೆ ಮುಂಚೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಒಂದು ಸಿನಿಮಾ ಮಾಡಿದರು. ಸೊ ಈಗ ಆ ಚಿತ್ರದ ಯಶಸ್ಸಿನ ನಂತರ ಮತ್ತೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಕ್ರಿಟಿಕಲ್ ಕೀರ್ತನೆಗಳು ಅಂತ ಇದು ಸಿನಿಮಾ. ಪ್ಯೂರ್ಲಿ ಒಂದಷ್ಟು ತುಣುಕುಗಳನ್ನ ನಾನು ನೋಡಿದ್ದೀನಿ, ಈಗ ಜಸ್ಟ್ ತಾನೇ ನೋಡಿದ್ದೀನಿ. ತುಂಬಾ ಮಜವಾಗಿದೆ. ಪ್ರತಿಯೊಬ್ಬ ಮನುಷ್ಯನ ಭಾವನೆಗಳಿಗೆ ಟಚ್ ಆಗುವಂಥ ಒಂದು ಸಿನಿಮಾ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗ್ಬೋದು, ಒಬ್ಬ ಗ್ಯಾಮ್ಲರ್ ಆಗ್ಬೋದು, ಈ ಹಲವಾರು ಆಯಾಮಗಳಲ್ಲಿ ಈ ಒಂದು ಸಿನಿಮಾ ಬರ್ತಾ ಇದೆ. ತುಂಬಾ ಖುಷಿಯಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಕಾಮಿಡಿ ಇದೆ. ಸೊ ಪ್ರತಿಯೊಬ್ಬ ಕನ್ನಡಿಗರು ಈ ಸಿನಿಮಾದಲ್ಲಿ ಸ್ಟಾರ್ ಇದಾರೆ ಇಲ್ಲ ಅನ್ನೋದು ನೋಡೋದಕ್ಕಿಂತ ಹೆಚ್ಚಿಗೆ ಕನ್ನಡ ಅನ್ನೋದೇ ಒಂದು ಸ್ಟಾರ್ ಅಂತ ಫೀಲ್ ಮಾಡಿ, ಕನ್ನಡಿಗರು ಒಂದು ಸ್ಟಾರ್ ಅಂತ ಫೀಲ್ ಮಾಡಿ ಈ ಸಿನಿಮಾಗೆ ನೀವು ಎನ್ಕರೇಜ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಒಂದು ಒಳ್ಳೆ ಸಿನಿಮಾ ನಿಮ್ಮನ್ನ ತುಂಬಾ ಎಂಟರ್ಟೈನ್ ಮಾಡುತ್ತೆ, ತುಂಬಾ ಖುಷಿ ಕೊಡುತ್ತೆ. ಪ್ರತಿಯೊಬ್ಬರಿಗೂ ಕೂಡ IPL ಅದು ಏನೆಲ್ಲ ನಡೀತಿದೆ ಇವತ್ತಿನ ದಿನಗಳಲ್ಲಿ, ಅದೊಂದು ಸ್ಪೋರ್ಟ್ಸ್ ಆಗಿಬಿಡ್ತಿಲ್ಲ ಇವತ್ತು. ಅದೊಂದು ದೊಡ್ಡ ಗ್ಯಾಮ್ಲಿಂಗ್, ಅದೊಂದು ದೊಡ್ಡ ಸ್ಕ್ಯಾಮ್. ಇದರಲ್ಲಿ ಎಂತೆಂಥವರೆಲ್ಲ ಹೊರಗಡೆ ಬಂದರು ಅನ್ನೋದು ನಾವು ನೋಡಿರ್ತೀವಿ. ಸೊ ಅದು ಸೀಸನ್ ಮೇಲೆ ಸೀಸನ್ ಹೋಗ್ತಿದ್ರು ಕೂಡ ಅದು ಎಷ್ಟು ಮಟ್ಟಿಗೆ ಜನಗಳ ಮನಸ್ಸಿಗೆ ಮತ್ತು ಅದೊಂದು ಯಾವ ಲೆವೆಲ್ಗೆ ಅದು ಮನೆ ಅಂದರೆ ಒಂದು ಅಡುಗೆ ಮನೆಯೊಳಗೂ ಕೂಡ ಅದೊಂದು IPL ಒಂದು ಇವಾಗ ಒಳಗಡೆ ಹೋಗ್ಬಿಟ್ಟಿದೆ, ಅಷ್ಟು ಒಳಗಡೆ ಹೋಗ್ಬಿಟ್ಟಿದೆ. ಸೊ ಪ್ರತಿಯೊಂದು ಆಯಾಮಗಳನ್ನು ಕೂಡ ಮನಸ್ಸಲ್ಲಿಟ್ಕೊಂಡು, ಒಬ್ಬ ಸಣ್ಣ ಹುಡುಗರ ಮನಸ್ಸಿತಿಯನ್ನು ಮನಸ್ಸಲ್ಲಿಟ್ಕೊಂಡು ಕುಮಾರ್ ಅವರು ಒಂದು ಒಳ್ಳೆ ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ. ಈ ಥರದ ಪ್ರಯತ್ನಗಳು ತುಂಬಾ ಕಡಿಮೆ ಕನ್ನಡದಲ್ಲಿ ಈ ರೀತಿ ಒಂದು ಪ್ರಯತ್ನಗಳಾಗೋದು. ಸೊ ಎಲ್ಲ ಆಯಾಮಗಳಲ್ಲೂ ಕೂಡ ನಮ್ಮ ಕುಮಾರ್ ಅವರು ಇದೊಂದು ಸಿನಿಮಾನ ತುಂಬ ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನೀವೆಲ್ಲರೂ ಸಪೋರ್ಟ್ ಬೇಕು ಈ ಸಿನಿಮಾಗೆ. ನಾನು ಆಗಲೇ ಹೇಳಿದಾಗೆ ನಿಮಗೆ ಪ್ರತಿ ಸಿನಿಮಾಲೂ ಕೂಡ ಸ್ಟಾರ್ನೇ ಹುಡುಕೋದು ತಪ್ಪು. ಸೊ ಅದೇ ನಾನು ಹೇಳಿದ್ನಲ್ಲ, ಸೊ ಕನ್ನಡ ಅನ್ನೋದೇ ಒಂದು ಸ್ಟಾರ್. ಕನ್ನಡ ಮತ್ತು ಕನ್ನಡಿಗರನ್ನು ಒಂದು ಅವ್ರನ್ನ ಬೆಳೆಸೋದಕ್ಕೆ ಎಷ್ಟೆಲ್ಲ ಸಪೋರ್ಟ್ ಮಾಡ್ಬೋದು, ಒಂದೊಂದು ಸಿನಿಮಾಗಳು ಬೆಳೆದ್ರೆ, ಒಂದೊಂದು ಟೀಮ್ಗಳು ಬೆಳೆದ ಹಾಗೆ, ಅದ್ರ ಜೊತೆಗೆ ಮತ್ತೆ ಇನ್ನೊಂದಷ್ಟು ಪ್ರಯತ್ನಗಳು ಮಾಡಿದಾಗ ನಿಮ್ಮ ಸಪೋರ್ಟ್ ಸಿಗುತ್ತೆ. ಸೊ ಯಾರು ಕೂಡ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಸಿನಿಮಾ. ಎನ್ಕರೇಜ್ ಮಾಡಿ ಹೊಸ ಟೀಮ್ಗಳಿಗೆ, ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಯಾಕೆ IPL ಬೇಕಾಗಿತ್ತು? BPL ಕಾರ್ಡ್ ತಗೊಂಡು ಮನೆಯಾಗ ಉಣ್ಕೊಂಡಿರ್ಬೋದಾಗಿತ್ತು.